ಅಷ್ಟು ಅಲ್ಲ ಎಷ್ಟು ಸತ್ಯ ಎಷ್ಟು ಫಿಲ್ಮಿ ಏನದು ಅಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಇಮ್ಯಾಜಿನರಿ ಆಗಿ ಬರ್ತಿರೋಂತದ್ದು ಬಂದಿರುತ್ತೆ ಇನ್ನ ಒಂದು ಪಾರ್ಟ್ ಒಂದು ಓನ್ ಎಕ್ಸ್‌ಪೀರಿಯನ್ಸ್ ಇಂದ ಇಲ್ಲ ನಾನು ಹೇಳಿಬಿಡ್ತೀನಿ ಇದನ್ನ ಎಷ್ಟು ಸತ್ಯ ಎಷ್ಟು ಫಿಲ್ಮಿ ಅಂತ ಪ್ರತಿ ಸಿನಿಮಾ ಕೂಡ ಎಷ್ಟೇ ರಿಯಲಿಸಂ ಇದ್ರೂ ಕೂಡ ಅದು ಫಿಲ್ಮಿನೇ ಯಾಕಂದ್ರೆ ಯಾವಾಗ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಹಾಕಿ ಒಬ್ಬ ಲೈಟ್ ಇರುವಂತ ಜಾಗದಲ್ಲಿ ಲೈಟ್ ಹಾಕಿರುವಂತ ಜಾಗದಲ್ಲಿ ಕ್ಯಾಮೆರಾ ಮುಂದೆ ಒಬ್ಬ ಮನುಷ್ಯ ನಡೀತಾನೆ ಅದು ರಿಯಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾವು ಸಿನಿಮಾದಲ್ಲಿ ರಿಯಾಲಿಟಿನ ಕ್ರಿಯೇಟ್ ಮಾಡ್ತೀವಿ ಆದರೆ ಆ ರಿಯಾಲಿಟಿ ಆ ಪ್ರಪಂಚಕ್ಕೆ ಮಾತ್ರ ಸತ್ಯವಾಗಿರುತ್ತೆ ಎಕ್ಸಾಂಪಲ್ KGF ಅನ್ನುವಂತಹ ಪ್ರಪಂಚದಲ್ಲಿ ಎಸ್ ಸರ್ ಬಂದು ಅಷ್ಟು ಜನರನ್ನು ಹೊಡೆದು ಸಾಯಿಸಿದ್ರೆ ಕೇಸ್ ಆಗಲ್ಲ ಅವ್ರ ಮೇಲೆ ಆ ಪ್ರಪಂಚಕ್ಕೆ ಅದು ಸತ್ಯ ಅದೇ ಗರುಡಗಮನ ಪ್ರಪಂಚದಲ್ಲಿ ಪ್ರತಿ ಕೊಲೆ ಆದರೂ ಕೇಸ್ ಆಗ್ತಾ ಇರುತ್ತೆ ಆ ಪ್ರಪಂಚಕ್ಕೆ ಅದು ಸತ್ಯ ಹಾಗಂತ ಇದೆರಡರಲ್ಲಿ ಯಾವ್ದು ಸತ್ಯ ಕೇಳಿದ್ರೆ ಫಿಲ್ಮ್ ಮೇಕರ್ಗಳು ಯಾವ ಥರ ಚಾಯ್ಸ್ ಮಾಡಿದ್ದಾರೆ ಅಂದರೆ ಪ್ರಪಂಚವನ್ನೇ ಅದರ ರೂಲ್ಸನ್ನೇ ಯಾವ ರೀತಿ ಬದಲು ಮಾಡಿದ್ದಾರೆ ಅಂದರೆ ಆ ಪ್ರಪಂಚಕ್ಕೆ ಈ ಕತೆ ಈ ರೀತಿಯ ವಿಷಯಗಳು ಅದು ಸತ್ಯವಾಗಿ ಕಾಣಿಸುತ್ತೆ ಸೊ ನಾವು ಏನೇ ಸಿನಿಮಾ ಮಾಡಿದ್ರೂ ಕೂಡ ಆ ಸಿನಿಮಾ ಸತ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಲೈಟ್ ಹಾಕಿ ಒಬ್ಬ ಮನುಷ್ಯ ಮೇಕಪ್ ಹಚ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಬರ್ತಾನೋ ಈಗ ಗೋಪಾಲಕೃಷ್ಣ ದೇಶಪಾಂಡೆ ಅನ್ನುವಂಥ ಬೆಂಗಳೂರಿಗೆ ಬಂದು ಕುಮಟಾದ ಒಬ್ಬ ಮನುಷ್ಯನ ಪಂಚ ಉಟ್ಕೊತಾನೋ ಎಲ್ಲಿ ಆಯ್ತು ಸತ್ಯ ಎಲ್ಲಿದೆ ಅದರಲ್ಲಿ ಓಕೆ ರಿಯಲ್ ಸ್ಟೋರಿ ಬೇಸ್ಡ್ ಮಾಡಿರುವಂಥದ್ದು ಚಿತ್ರಗಳು ಅದ್ರ ಬಗ್ಗೆ ಹೇಳೋದಾದ್ರೆ ಅದು ನನಗೆ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾಗಳು ನೋಡೋದಕ್ಕೆ ಬಹಳ ಇಷ್ಟ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಷ್ಟ ಕಾರಣ ಏನಂದ್ರೆ ರೈಟರ್ ಎಕ್ಸ್ಪ್ಲೈನ್ ಮಾಡಲ ಈಗ ಎಕ್ಸಾಂಪಲ್ ನಿಮ್ಮ ಬಗ್ಗೆ ಒಂದು ಕತೆ ಬಂತು ನೀವೊಂದು ಮುಂದುಗಡೆಯಿಂದ ಒಂದು ಒಂದು ಲಾರಿ ಬರ್ತಾ ಇದೆ ಪಕ್ಕ ಹಾರಿದ್ರಿ ಅನ್ನೋ ಸೀನ್ ಆ ಲಾರಿ ಬರ್ಬೇಕಾದ್ರೆ ನಿಮ್ಮ ತಲೆ ಒಳಗೆ ಏನೆಲ್ಲ ಓಡ್ತು ಅದನ್ನ ನೀವೇ ಕರೆಕ್ಟಾಗಿ ಬರೀತೀರಾ ನೀವು ಯಾವತ್ತು ಹೀರೋ ಥರ ಕಾಣಿಸೋ ಥರನೇ ಬರೀತೀರಾ ಎಲ್ಲರೂ ನಾವು ಹಾಗೆ ಮಾಡೋದು ಈಗ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ ಜೊತೆ ಜಗಳ ಮಾಡಿ ಹೋದ್ರಿ ಜಗಳ ಮಾಡಬೇಕಾದ್ರೆ ನಿಮ್ದು ಯಾವುದೋ ಒಂದು ಟೋನು ಸರಿ ಇರಲಿಲ್ಲ ಹೇಳಬೇಕಾದ್ರೆ ನೀವು ಹೇಳುವಂಥ ರೀತಿ ಸ್ವಲ್ಪ ಟಾಂಟ್ ಮಾಡಿದ್ರೆ ನಿಮಗೆ ಎಲ್ಲೋ ಒಂದು ಕಡೆ ಕಾರ್ನರಲ್ಲಿ ಕಾನ್ಷಿಯಸ್ ಆಗಲ್ಲ ಗೊತ್ತಿದೆ ದಟ್ ಅದೊಂದು ನನ್ನ ಮಾಡಬಾರ್ದಿತ್ತು ಅಂತ ಬಟ್ ಬೇರೆಯವ್ರ ಜೊತೆ ಯಾವ ಜಗಳ ಮಾಡಿದ್ಲು ಅಂತ ಹೇಳಬೇಕಾದ್ರೆ ಆ ವಿಷಯನ ಯಾವತ್ತಾರು ಹೇಳ್ತೀರಾ ನಮ್ಮ ಸತ್ಯಗಳು ಯಾವತ್ತೂ ಕೂಡ ನಾವು ಚೆನ್ನಾಗಿ ಕಾಣಿಸೋದಕ್ಕೆ ಇರುವಂಥದ್ದು ನಾವು ಅಷ್ಟು ಸತ್ಯನ ಯಾವತ್ತೂ ಹೇಳಲ್ಲ ಸೊ ಸತ್ಯ ಘಟನೆ ಆಧಾರಿತದಲ್ಲೂ ಕೂಡ ಈಗ ನಾನು ಎಕ್ಸಾಂಪಲ್ ನನಗೆ ಯಾವುದೋ ಒಂದು ದೊಡ್ಡ ಶೋಲ್ಲಿ ಅವಾರ್ಡ್ ಕೊಟ್ರಿ ನಾನೇನೋ ಮಾಡಿದೆ ಅಂತ ಆಗ ನಾನು ಕೂತ್ಕೊಂಡು ನನ್ನ ಜೀವನದಲ್ಲಿ ಇಷ್ಟು ಜನ ಕಾಲೆಳೆದ್ರು ಅಷ್ಟಾದರೂ ನಾನು ಮೇಲೆ ಬಂದೆ ಅಂತೆಲ್ಲ ಹೇಳಿರ್ತೀನಿ ನಾನು ಎಷ್ಟು ಜನರಿಗೆ ಕಾಲೆಳೆದೆ ಅಂತ ನನಗೆ ಗೊತ್ತಾಗಿರುತ್ತೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ ನಾನು ಎಷ್ಟು ಜನಕ್ಕೆ ಯಾರೋ ಒಬ್ಬ ಸೆಕ್ಯೂರಿಟಿ ಅವ್ರ ಫೋಟೋ ಕಳುವೆ ಹೋಗತ್ಲಾಗೆ ಅಂತ ಹೇಳಿರ್ತೀನಿ ಅನ್ನೋದು ಯಾವ ಥರ ಮಾತಾಡ್ತೀನ ನಾನು ಹಾಂ ನಮ್ಮ ನಮ್ಮ ಕತೆಗಳಲ್ಲಿ ನಾವು ಹೀರೋಗಳೇ ಎಂಥ ಸತ್ಯ ಘಟನೆ ಆಧಾರಿತ ಸಿನಿಮಾ ಆದರೂ ಕೂಡ ನಮ್ಮನ್ನು ನಾವು ಡೆಕೋರೇಟ್ ಮಾಡೋದಕ್ಕೆ ನಾರ್ಮಲ್ ಜೀವನದಲ್ಲಿ ನಾವು ಹೇಳುವಂಥ ಥಾಟ್ಸ್ಗಳು ಕೂಡ ನಿಮಗಿರುವಂಥ ಎಲ್ಲ ಥಾಟ್ಸ್ನ ತುಂಬ ಓಪನಾಗಿ ಎಲ್ಲರ ಹತ್ರ ಹೇಳ್ಕೊಳಕ್ಕಾಗುತ್ತಾ ಹಾಂ ಎಲ್ಲಿದೆ ಸತ್ಯ ಸೊ ಸತ್ಯ ನಮಗೆ ಬೇಕಾದಂಥ ಸತ್ಯಗಳು ಮಾತ್ರ ಸತ್ಯ ಸೊ ಸತ್ಯ ಘಟನೆ ಆಧಾರಿತ ಅನ್ನುವಂಥ ಸಿನಿಮಾಗಳೇ ಸತ್ಯ ಘಟನೆ ಅಲ್ಲ ನಾವು ಎಲ್ಲಿ ನೋಡ್ತೀವಿ ಅಂತ ಸಿನಿಮಾಗಳು ಸತ್ಯ ಅಲ್ಲ ಅದಕ್ಕೋಸ್ಕರ ಇಟ್ಸ್ ಅ ಫ್ಯಾಬ್ರಿಕೇಟೆಡ್ ರಿಯಾಲಿಟಿ ನಾವು ಸೃಷ್ಟಿ ಮಾಡುವಂಥ ಸತ್ಯ ಅದರಲ್ಲಿ ಯಾವುದೇ ಸತ್ಯ ಇರಲ್ಲ ಎಲ್ಲ ಸಿನಿಮಾಗಳು ಫಿಲ್ಮಿನೇ